ಎಕ್ಸಾಮ್ ಬರೆಸಿ ಪಾಸ್ ಮಾಡ್ಕೋಬೇಕು, ಅವ್ರನ್ನ ಪ್ರಶ್ನೆ ಕೇಳಬೇಕು, ಅವ್ರಿಗೆ ಏನು ಅರ್ಹತೆ ಇದೆ ಅನ್ನೋದನ್ನು ಕೇಳಬೇಕು ಅಂತ. ಬಡತನನ ಅರ್ಥ ಮಾಡ್ಕೊಳ್ಳೋಕ್ಕೆ, ಜನರ ಕಷ್ಟನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಜುಕೇಷನ್ ಬೇಕಾ? ಇಲ್ಲ ಸರ್, �ಎಜುಕೇಷನ್ ಅಲ್ಲ, ಎಕ್ಸಾಮ್ ನಾನು ಹೇಳಿದ್ದು ಇಲ್ಲ. ಬರೀಲೇಬೇಕಾ? ನಾನು ಅದಕ್ಕೆ ಯಾಕೆ ಹೇಳಿದ್ದಿಲ್ಲ ಬೇಕು? ಅಲ್ಲ, ಇಲ್ಲಿ ಗ್ರಾಜ್ಯುಯೇಷನ್ನು, ಡಿಗ್ರಿ, ಮಾಸ್ಟರ್ಸು, ಪಿ ಎಚ್ ಡಿ ಮಾಡಬೇಕು ಅಂತಲ್ಲ. ಪಿ ಎಚ್ ಡಿ ಮಾಡೋರು ಬರ್ಬೋದು, ಬೇಡ ಅಂತಲ್ಲ. ಸ್ಪನ್ಸೋ ಅಂತವ್ರು ಯಾರು ಬೇಕಾದ್ರೂ ಬರ್ಬೋದು. ನಾವು ಅದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಷ್ಟೇ ಇರಬೇಕು ಅದೇನು ಹೇಳ್ತಾ ಇಲ್ಲ. ಅಲ್ಲ ಎಕ್ಸಾಮ್ ಬರೀಬೇಕು ಸರ್, ಎಕ್ಸಾಮ್ ಅಂದರೆ ಎಕ್ಸಾಮ್ ಅಲ್ಲ ಸರ್ ಅದು. ಯಾಕೆಂದರೆ ನೀವು ತಿಳಿದು, ಇವಾಗ ನನ್ನ ಹತ್ರ ಬಂದು ಸಮಸ್ಯೆ ಹೇಳಿದ್ರೆ ಎಲ್ಲ 1000 ಜನ ಬಂದು ನಿಂತಿರ್ತಾರೆ. ನಾನು ಹೆಂಗೆ ಅದನ್ನು ತಿಳ್ಕೊಳ್ಳಿ? ಅದಕ್ಕೊಂದು ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಈ ಥರ ಒಂದು ಮೇಲ್ ಮೂಲಕ, ಪೋಸ್ಟ್ ಮೂಲಕ ಹಾಕಿ ನಿಮಗೆ ಅನಿಸಿರೋ ವಿಚಾರಗಳನ್ನ ಕಳಿಸಿ, ಅದನ್ನು ನಾವು ಡಿಸ್ಕಸ್ ಮಾಡ್ತೀವಿ, ಅದನ್ನು ಕರೆಸ್ತೀವಿ, ನೀವು ಅದರ ಮಾತಾಡ್ತೀವಿ ಅಂತ. ನಾಳೆ ರಂಗಣ್ಣವರೇ ಬಂದು ನಾನು ಮಾಡ್ತೀನಿ ಅಂದ್ಬಿಡ್ಬೋದು ನಮ್ಮ ಅದೃಷ್ಟಕ್ಕೆ.